सो गायस् लास्ट वीडियो में प्रॉब्लम आगे अल्वा सेम इनकम फ्रॉम अदर सोर्सेस अदे ता इन प्रॉब्लम इत क्वेश्चन पेपर क्वेश्चन पेपर कू इन 2016 और 17 क्वेश्चन पेपर सो इतने नो कंप्यूट द इनकम फ्रॉम अदर सोर्सेस ऑफ मिस्टर विजय हू हेल्ड फॉलोइंग इन्वेस्टमेंट्स इन द प्रीवियस इयर 2018-19 दिस आर ऑल इनकम्स अथवा इन्वेस्टमेंट्स 11,000 10% सेंट्रल गवर्नमेंट सिक्योरिटीज 36,000 10% टैक्स फ्री कमर्शियल सिक्योरिटीज 7,200 received as interest on tax-free public limited company securities, 8,000 received being interest on Karnataka state government securities, 3,600 received as interest on Mangala Fertilizers Limited, 30,013.5 securities, 5% securities of Joy Company Limited, 35,011% securities of Paper Mill Company Limited, 10,015% Mysore Municipal Corporation bonds, and dividend received from Indian company 5,000. During the year, he also got a prize in Karnataka State Lottery. The net amount received by him was 70,000, on which bank charges of rupees 200 paid as collection fees. So once ala entries one by one check mark on the barona. 11% central government security. Sorry, 11,000 10% central government securities. So the entry barutte. Next, 36,000 10% tax free commercial securities. Idu entry barutte. Interest on tax free public limited. Idu barutte. ಆಮೇಲೆ ಬೀಯಿಂಗ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಸೆಕ್ಯುರಿಟೀಸ್ ಇದು ಬರುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಮಂಗಳ ಫರ್ಟಿಲೈಸರ್ಸ್ ಲಿಮಿಟೆಡ್ ಇದನ್ನು ಎಂಟ್ರಿ ಬರುತ್ತೆ. 13.5% ಸೆಕ್ಯುರಿಟೀಸ್ ಆಫ್ ಜಾಯ್ ಕಂಪನಿ ಎಂಟ್ರಿ ಮಾಡ್ತೇವೆ. 11% ಸೆಕ್ಯುರಿಟೀಸ್ ಆಫ್ ಪೇಪರ್ ಮಿಲ್ ಕಂಪನಿ ಲಿಮಿಟೆಡ್ ಇದನ್ನು ಎಂಟ್ರಿ ಬರುತ್ತೆ. ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡ್ಸ್ ಇದನ್ನು ಎಂಟ್ರಿ ತೊಗೊತೀವಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಂಟ್ರಿ ಬರಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿಯಿಂದ ಏನೋ ಡಿವಿಡೆಂಡ್ ರಿಸೀವ್ ಮಾಡಿಕೊಂಡ್ರೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಅಂಡರ್ಸ್ಟುಡ್? ನೆಕ್ಸ್ಟ್, ಡ್ಯೂರಿಂಗ್ ದಿ ಇಯರ್ ಏನು ಹೇಳ್ತಿದ್ದಾನೆ, ಕರ್ನಾಟಕ ಸ್ಟೇಟ್ ಲಾಟ್ರಿ ಬಂದಿದೆ ಅವನಿಗೆ ಎಷ್ಟು, 70,000. ಅದು ನೆಟ್ ಅಮೌಂಟ್ ಅಂತ ಹೇಳ್ತಾ ಇದ್ದಾನೆ. ಸೊ ದ 70,000 ಈಸ್ ನೆಟ್ ಅಮೌಂಟು. ಸೊ ಕನ್ವರ್ಟ್ ದಿಸ್ ನೆಟ್ ಅಮೌಂಟ್ ಇನ್ ಟು ಗ್ರಾಸ್. ಸೊ ಫಾರ್ಮುಲಾ ಗೊತ್ತಲ್ವಾ, ನೆಟ್ ಅಮೌಂಟ್ನ ಗ್ರಾಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅಮೌಂಟ್ ಇಂಟು 100/70 ಮಾಡಿಕೊಂಡ್ರೆ ಅದು ಗ್ರಾಸಿಗೆ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಾ? ಆಮೇಲೆ ಏನು ಹೇಳ್ತಿದ್ದಾನೆ, ಆನ್ ವಿಚ್ ಬ್ಯಾಂಕ್ ಚಾರ್ಜಸ್ ಆಫ್ ರುಪೀಸ್ 200 ಪೇಡ್ ಆಸ್ ಕಲೆಕ್ಷನ್ ಚಾರ್ಜಸ್. ಈ 70,000 ಏನು ಇನ್ಕಮ್ ರಿಸೀವ್ ಮಾಡಿದ್ದಾನೆ ಲಾಟ್ರಿ, ಅದಕ್ಕೆ ಅವನು ಎಕ್ಸ್ಪೆನ್ಸ್ ಮಾಡಿದ್ದಾನೆ ಅಂತ 200. ಬಟ್ ದಿಸ್ ಈಸ್ ನಾಟ್ ಅಲವೇಬಲ್ ಡಿಡಕ್ಷನ್. ಇದು ಎಕ್ಸ್ಪೆನ್ಸಸ್ ಏನು ಮಾಡಿದ್ದಾನೆ, ಇದು ಅಲವೇಬಲ್ ಎಕ್ಸ್ಪೆನ್ಸಸ್ ಅಲ್ಲ, ಅಂದರೆ ಎಂಟ್ರಿ ಬರೋದಿಲ್ಲ ಇದು. ಅರ್ಥಾಯ್ತಾ? ದಿಸ್ ಈಸ್ ನೋ ಎಂಟ್ರಿ. ಸೊ ಇದನ್ನು ಮಾತ್ರ ಕನ್ವರ್ಟ್ ಮಾಡ್ಕೋಬೇಕು ಗ್ರಾಸ್ ಅಮೌಂಟಲ್ಲಿ. ಸೊ ಫಸ್ಟ್ ಎಂಟ್ರಿ ಬರ್ಕೊಂಬಿಡಿ, ಆ್ಯಸ್ ಪರ್ ದಿ ಫಾರ್ಮ್ಯಾಟ್ ತಗೊಂಡು ಒನ್ ಬೈ ಒನ್ ಎಂಟ್ರಿ. Computation of income from other sources. First entry, point A. Enter the name. 11,000 10% central government securities. Rupees 11,000 10% central government securities. Ten by 100 into 11,000. 1,100. Point B. 36,000. 10% tax free commercial securities. ಸೊ ಟ್ಯಾಕ್ಸ್ ಫ್ರೀ ಅಂತಿದ್ದಾನೆ. ಫಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಗ್ರಾಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. 10/100 ಇಂಟು 36,000, ದಟ್ ಈಸ್ 3,600. ಇದು ನೆಟ್ ಅಮೌಂಟು. ಇದನ್ನು ಗ್ರಾಸಿಗೆ ಕನ್ವರ್ಟ್ ಆದರೆ 100/90 ಎಷ್ಟಾಗುತ್ತೆ, 4,000. 3,600 ಇಂಟು 100/90 ಈಸ್ 4,000. ನೆಕ್ಸ್ಟ್ ಪಾಯಿಂಟ್ ಸಿ, 7,200 ಇಂಟ್ರೆಸ್ಟ್ ರಿಸೀವ್ಡ್ ರುಪೀಸ್ 7,200 ರಿಸೀವ್ಡ್
इंटरेस्ट ऑन टैक्स फ्री पब्लिक लिमिटेड कंपनी। ಅವನು ಡೈರೆಕ್ಟ್ ಆಗಿ ರಿಸೀವ್ ಮಾಡಿ ಮಾಡ್ಕೊಂಡಿರೋದು ಕೊಟ್ಟಿದ್ದಾನೆ, ಹಾಗಾಗಿ ಇದನ್ನು ಡೈರೆಕ್ಟ್ ಆಗಿ ಗ್ರಾಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ, ಪರ್ಸೆಂಟೇಜ್ ಕೊಟ್ಟಿಲ್ಲ. ಕನ್ವರ್ಟ್ ದಿಸ್ ಅಮೌಂಟ್ ಇಂಟು ಗ್ರಾಸ್. ವೈ? ಬಿಕಾಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ. ಹೌದಾ? ಎಷ್ಟಾಗುತ್ತೆ? 8,000. ನೆಕ್ಸ್ಟ್ ಡಿ, ರುಪೀಸ್ 8,000 received interest on Karnataka state government securities. ಇದು ಡೈರೆಕ್ಟಾಗಿ 8,000 ಹಾಕಿ, ಇದನ್ನು ಗ್ರಾಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಇಂಟ್ರೆಸ್ಟೇ ಕೊಟ್ಟಿದ್ದೇನೆ, ಪರ್ಸೆಂಟೇಜ್ ಇಲ್ಲ, ಆಮೇಲೆ ಟ್ಯಾಕ್ಸ್ ಫ್ರೀ ಕೂಡ ಅಲ್ಲ. ಓಕೆ, ನೆಕ್ಸ್ಟ್ 3,600 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಮಂಗಳ ಫರ್ಟಿಲೈಸರ್ಸ್ ಲಿಮಿಟೆಡ್. ಇಲ್ಲಿ ಕೂಡ ಅವನು ಡೈರೆಕ್ಟ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಇಲ್ಲ, ಆದರೂ ಇದನ್ನು ಗ್ರಾಸ್ ಮಾಡ್ಕೊಳ್ಳಿ. 100/90 ಎಷ್ಟಾಗುತ್ತೆ? 4,000. ಸರ್, ಇಲ್ಲಿ ಕೂಡ ಇಂಟ್ರೆಸ್ಟ್ ಕೊಟ್ಟಿದ್ದ, ಆದರೆ ಡೈರೆಕ್ಟಾಗಿ ತೊಗೊಂಡಿದ್ದೀವಿ. ಆದರೆ ಸರಿ, ಇಲ್ಲಿ ಅಮೌಂಟು ರಿಸೀವ್ಡ್ ಕೊಟ್ಟಿದ್ದೆ, ಇಂಟ್ರೆಸ್ಟ್ ರಿಸೀವ್ಡು, ಡೈರೆಕ್ಟಾಗಿ ತೊಗೊಂಡಿದ್ದೀವಿ. ಇಲ್ಲಿ ಕೂಡ ಸೇಮ್ ಇಂಟ್ರೆಸ್ಟ್ ರಿಸೀವ್ ಕೊಟ್ಟಿದ್ದಾನೆ, ಡೈರೆಕ್ಟಾಗಿ ಎಂಟ್ರಿ ಏನಕ್ಕೆ ತೊಗೊಂಡಿಲ್ಲ ಅಂತ ಕೇಳ್ಬೋದು ನೀವು. ದೀಸ್ ಆರ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಯಾವುದೇ ಗ್ರಾಸ್ ಆಫ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಡೈರೆಕ್ಟಾಗಿ ಎಂಟ್ರಿ ತೊಗೊತೀವಿ. ಗೊತ್ತಾಯ್ತಾ? ಯಾಕೆಂದರೆ ಅದು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಇರುತ್ತೆ, ಟ್ಯಾಕ್ಸ್ ಡಿಡಕ್ಟಾಗಿ ರಿಸೀವ್ ಆಗುತ್ತೆ. ಇನ್ನೊಂದು ಇಲ್ಲೇನಿದೆ ಅಲ್ವಾ ನಿಮಗೆ, 3,600, ದಿಸ್ ಈಸ್ ನೆಟ್ ಅಮೌಂಟು. ರಿಸೀವ್ಡ್ ಅಂತ ಕೊಟ್ಟಿದ್ರೆ ಅದು ನೆಟ್ ಅಮೌಂಟು, ಆ ನೆಟ್ ಅಮೌಂಟ್ನ ಗ್ರಾಸಿಗೆ ಕನ್ವರ್ಟ್ ಮಾಡ್ಕೊಂಡು ಹಾಕಬೇಕು. ಎನಿ ಅದರ್ ಸೆಕ್ಯೂರಿಟೀಸ್ ಅದರ್ ದ್ಯಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಬಿಟ್ಟು ಯಾವುದೇ ಸೆಕ್ಯೂರಿಟೀಸ್ ಇರಲಿ, ರಿಸೀವ್ ಆಗಿದ್ದರೆ ಅದು ನೆಟ್ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ನಾವು ಗ್ರಾಸಿಗೆ ಕನ್ವರ್ಟ್ ಮಾಡಿಕೊಂಡು ತೋರಿಸ್ಬೇಕು. ಅದೇ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದರೆ, ಇನ್ ಕೇಸ್ ಮಂಗಳ ಫರ್ಟಿಲೈಸರ್ಸ್ ಅಂತ ಇದ್ದರೆ, ನಾವು ಅವಾಗ ಡೈರೆಕ್ಟಾಗಿ ತೊಗೊತಾ ಇದ್ವಿ, ಅದನ್ನು ಗ್ರಾಸಿಗೆ ಮಾಡಲ್ಲ. ಹಿಂಗೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಲ್ಲಿ. ಅದೇ ಇಂಟ್ರೆಸ್ಟ್ ತೊಗೊಳ್ಳೋಣ, ಮೀನ್ ಅದೇ ಎಂಟ್ರಿನೇ ತೊಗೊಳ್ಳೋಣ. ರುಪೀಸ್ 10,000, 10% ಮಂಗಳ ಫರ್ಟಿಲೈಸರ್ಸ್ ಲಿಮಿಟೆಡ್ ಇದೆ ಅಂದ್ಕೊಳ್ಳಿ. ಸೊ ಈಗೇನು ಮಾಡ್ತೀರಾ, ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಏನೂ ಇಲ್ಲ, ಹಾಗಾಗಿ ಏನು ಮಾಡ್ತೀರಾ, 10% ಮೇಲೆ 10,000 ಕ್ಯಾಲ್ಕುಲೇಷನ್ ಮಾಡ್ತೀರಾ. ಎಷ್ಟಾಗುತ್ತೆ? 1,000. ಸೊ ದಿಸ್ ಈಸ್ ಬೇಸಿಕ್ ಎಂಟ್ರಿ, ಹೌದಲ್ವಾ? ಇದೇ ಎಂಟ್ರಿನ ಟ್ವಿಸ್ಟ್ ಮಾಡಿ ಕೊಡ್ತಾನೆ. ರುಪೀಸ್ 900 ರಿಸೀವ್ಡ್ ಇಂಟ್ರೆಸ್ಟ್ ಫ್ರಮ್ ಮಂಗಳ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಹೇಳ್ತಾನೆ. ಇಲ್ಲಿ ದಿಸ್ ಈಸ್ ನಾಟ್ ರಿಸೀವ್ಡ್ ಅಮೌಂಟು, ಜಸ್ಟ್ ಇಂಟ್ರೆಸ್ಟ್ ಬೀಯಿಂಗ್ ರಿಸೀವಬಲ್. ಗೊತ್ತಾಯ್ತಾ? ಪರ್ಸೆಂಟೇಜ್ ಕೊಟ್ಟಾಗ ಅಮೌಂಟ್ ಕೊಟ್ಟಿದ್ದರೆ ಡೈರೆಕ್ಟಾಗಿ ತೊಗೋಬೇಕು. ರಿಸೀವ್ಡ್ ಅಂತ ಕೊಟ್ಟರೆ ಇಲ್ಲಿ ಎಷ್ಟು ರಿಸೀವ್ ಆಗಿದೆ? 900, ಬಟ್ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು? 1,000. ಅವಾಗ ಏನು ಮಾಡ್ತೀರಾ ನೀವು, ರಿಸೀವ್ಡ್ ಅಮೌಂಟ್ನ ಗ್ರಾಸ್ ಅಮೌಂಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ? 900 ಇಂಟು 100/90 ಎಷ್ಟಾಗುತ್ತೆ? ಕನ್ವರ್ಟ್ ಮಾಡಿದರೆ 1,000 ಆಗುತ್ತೆ. ಸೊ ಎರಡು ಈಕ್ವಲ್ ಆಯಿತಾ? ರೈಟ್, ಇದು 1,000 ಇದೆ, ಇದನ್ನು 1,000 ಇದೆ. ಅಂದರೆ ಅರ್ಥ ಏನು, ರಿಸೀವ್ಡ್ 900 ಇದ್ದರೆ ಅದನ್ನು ಗ್ರಾಸಿಗೆ ಕನ್ವರ್ಟ್ ಮಾಡಿಕೊಂಡಾಗ ನಮಗೆ ಆ್ಯಕ್ಚುವಲ್ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ಬರುತ್ತೆ. ಅಂಡರ್ಸ್ಟುಡ್? ಸೊ ಅದೇ ಥರ ಇಲ್ಲೂ ಅದೇ ಥರ ಕೊಟ್ಟಿದ್ದಾನೆ ಅವನು. ರಿಸೀವ್ಡ್ ಈಸ್ 3,600, ಅದನ್ನು ಗ್ರಾಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಫ್ ರುಪೀಸ್
13.5% securities of Joy Company Limited, 13.5 by 100 into 30,000 సగతే 4,050. నెక్స్ట్ పాయింట్ జి, 35,011% సెక్యూరిటీస్ ఆఫ్ పేపర్ మిల్ కంపెనీ లిమిటెడ్, 11 by 100 into 35,000, that is 3,850. Next point H is ₹10,000, 15% Mysore Municipal Corporation bonds, ₹15% into 10,000, 1,500. Next point ಏನಿದೆ, point I, dividend received from Indian company, it is exempted, ಹಾಗಾಗಿ entry ಬರಲ್ಲ, ಅರ್ಥ ಆಯ್ತಾ. Next paragraph ಅಲ್ಲಿ ಏನಿದೆ, lottery. Income from Karnataka lottery ಎಷ್ಟಿದೆ ಅದು, 70,000 ಇದೆ. ಇಟ್ ಈಸ್ ನೆಟ್ ಅಮೌಂಟು, ಅದನ್ನು ನಾವು ಗ್ರಾಸಿಗೆ ಕನ್ವರ್ಟ್ ಮಾಡಿದ್ರೆ 100 by 70. ಎನಿ ಇನ್ಕಮ್ ಆನ್ ಲಾಟರಿ, ಗ್ಯಾಂಬ್ಲಿಂಗ್ ಆರ್ ಕಾರ್ಡ್ಸ್ ಆರ್ ಹಾರ್ಸ್ ರೇಸಸ್ ಯಾವುದೇ ಇದ್ದರೆ ಅದನ್ನು 100 by 70 ಮಾಡಿಕೊಂಡು ಹಾಕಬೇಕು. ಓಕೆ, ಎಷ್ಟಾಗುತ್ತೆ ಇದು, 1 lakh ಓವರ್ ಟೋಟಲ್ ಎಷ್ಟು, 1,34,500. ಇದಕ್ಕೆ ಲೆಸ್ ಅಲೋಯಬಲ್ ಎಕ್ಸ್ಪೆನ್ಸಸ್, ಈ ಕ್ವಶನಲ್ಲಿ ಯಾವುದೇ ಅಲೋಯಬಲ್ ಎಕ್ಸ್ಪೆನ್ಸಸ್ ಇಲ್ಲ, 200 ಕೊಟ್ಟಿದ್ದಾನೆ, ಬಟ್ ಇಟ್ ಈಸ್ ಪೇಯ್ಡ್ ಆನ್ ರಿಸೀವ್, ಸಾರಿ ಇಟ್ ಈಸ್ ಪೇಯ್ಡ್ ಆನ್ ಲಾಟರಿ ಅಲ್ವಾ, ಸೊ ಬ್ಯಾಂಕಿಗೆ ಕಮಿಷನ್ ಆಗಿ ಪೇಮೆಂಟ್ ಮಾಡಿದ್ದಾನೆ 200 ರುಪೀಸ್ನ, ಅದು ಎಂಟ್ರಿ ಬರಲ್ಲ. ಸೊ ಆ್ಯಕ್ಚುಯಲ್ ಅಮೌಂಟ್ 1,34,500 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಇದರಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕ್ವಶನ್ ಕೇಳಿ, ನೆಕ್ಸ್ಟ್ ಪ್ರಾಬ್ಲಮ್ ನಾನು ವೀಡಿಯೋ ಮಾಡೋದಿಲ್ಲ, ಫಸ್ಟ್ ಪಿಕ್ ತೆಗೆದು ಕಳಿಸ್ತೀನಿ ಕ್ವಶನ್ನ ಮತ್ತು ಆನ್ಸರ್ನ, ಇನ್ ಕೇಸ್ ಏನೋ ಡೌಟ್ ಇತ್ತು ಅಂದರೆ ಕ್ವಶನ್ ಹಾಕಿ ಇದಕ್ಕೆ. ಓಕೆ, ಥ್ಯಾಂಕ್ ಯು.